ಎಲ್ಲರಿಗೂ ಕಾಂಪಿಟೇಟಿವ್ ಎಕ್ಸಾಮ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಕೆಲವೇ ದಿನಗಳು ಪರೀಕ್ಷೆಗೆ ಸಮೀಪ ಇರೋದರಿಂದ ಸಮಯವನ್ನು ವ್ಯರ್ಥ ಮಾಡೋದು ಬೇಡ ಐದು ನಿಮಿಷದಲ್ಲಿ ಐವತ್ತು ಪ್ರಮುಖವಾದಂಥ ಪ್ರಶ್ನೆಗಳನ್ನು ನೋಡ ಬನ್ನಿ ಅದಕ್ಕೂ ಮೊದಲು ಬರೀ ಪ್ರಶ್ನೆಗಳನ್ನು ಮಾತ್ರ ಹೇಳ್ತೀನಿ ನೀವು ಉತ್ತರವನ್ನು ಬರೆದಿಟ್ಕೋಬೇಕು ನಂತರ ಪ್ರಶ್ನೆ ಸಹಿತ ಉತ್ತರಗಳನ್ನು ಹೇಳ್ತೇನೆ ಆವಾಗ ನಿಮ್ಮ ಅಂಕ ಎಷ್ಟು ಅನ್ನೋದನ್ನು ತಿಳಿಸ್ತಾ ಬನ್ನಿ ಮುಖ್ಯವಾದಂಥ ಒಂದು ಸೂಚನೆ ಯಾರೆಲ್ಲ ಸಾಮಾನ್ಯ ಕನ್ನಡ ಪುಸ್ತಕವನ್ನು ತೆಗೆದುಕೊಂಡಿದ್ದೀರಿ ಕೆಲವೊಂದು ತಿದ್ದುಪಡಿ ಇದೆ ಕಮೆಂಟ್ನಲ್ಲಿ ಒಂದು ಲಿಂಕನ್ನು ಕೊಡಲಾಗಿದೆ ಆ ವಿಡಿಯೋ ನೋಡಿದ್ರೆ ಯಾವ ರೀತಿ ತಿದ್ದುಪಡಿ ಮಾಡ್ಕೋಬೇಕು ಅಂತ ಸೂಚಿಸಲಾಗಿದೆ ಅದನ್ನು ಅನುಸರಿಸಿ ಅಂತ ವಿನಂತಿಸಿಕೊಳ್ತಾ ಪ್ರಶ್ನೆಯನ್ನ ಪ್ರಾರಂಭ ಮಾಡೋಣ ಹಲ್ಮಿಡಿ ಶಾಸನದ ಭಾಷೆ ಪ್ರಶ್ನೆ ಎರಡು ಬಾದಾಮಿ ಶಾಸನಕ್ಕಿರುವ ಮತ್ತೊಂದು ಹೆಸರು ಮೂರು ಹಾವು ತಿಂದವರ ನುಡಿಸಬಹುದು ಈ ವಚನವನ್ನ ರಚನೆ ಮಾಡಿದವರು ಯಾರು ನಾಲ್ಕನೆಯ ಪ್ರಶ್ನೆ ಮದನ ತಿಲಕ ಕೃತಿಯನ್ನ ರಚಿಸಿದವರು ಯಾರು ಪ್ರಶ್ನೆ ಐದು ಕನ್ನಡ ಸಾಹಿತ್ಯದ ಮೊದಲ ಶತಕ ಕೃತಿ ಡ್ಯಾಶ್ ಆರನೇ ಪ್ರಶ್ನೆ ದುರ್ಗಸಿಂಹನಿಗೆ ಆಶ್ರಯ ನೀಡಿದ್ದ ರಾಜ ಡ್ಯಾಶ್ ಪ್ರಶ್ನ ಸಂಖ್ಯೆ ಏಳು ಕರ್ನಾಟಕ ಭೂಷಣ ಇದರ ಈ ಕೃತಿಯ ಕರ್ತೃ ಡ್ಯಾಶ್ ಪ್ರಶ್ನ ಸಂಖ್ಯೆ ಎಂಟು ರಾಷ್ಟ್ರಕೂಟರ ರಾಜ ಲಾಂಛನ ಡ್ಯಾಶ್ ಪೊನ್ನ ಕವಿಗೆ ಆಶ್ರಯ ನೀಡಿದ್ದ ರಾಜ ಕವಿ ಪೊನ್ನನಿಗೆ ಆಶ್ರಯ ನೀಡಿದ್ದ ರಾಜ ಹತ್ತನೇ ಪ್ರಶ್ನೆ ಸಿಂಹಾವಲೋಕನ ಕ್ರಮದಿಂದ ರಚನೆಯಾದಂಥ ಕೃತಿ ಯಾವುದು ಹನ್ನೊಂದನೇ ಪ್ರಶ್ನೆ ಶಿವ ಶಿವತತ್ವ ಚಿಂತಾಮಣಿ ಈ ಕೃತಿ ಯಾವ ಛಂದಸ್ಸಿನಲ್ಲಿದೆ ಪ್ರಶ್ನ ಸಂಖ್ಯೆ ಹನ್ನೆರಡು ಪ್ರಭುಲಿಂಗ ಲೀಲೆ ಕೃತಿಯನ್ನ ರಚನೆ ಮಾಡಿದವರು ಯಾರು ಪ್ರಶ್ನೆ ಸಂಖ್ಯೆ ಹದಿಮೂರು ಪಂಪರಾಮಾಯಣ ಕೃತಿಯ ಮತ್ತೊಂದು ಹೆಸರು ಪ್ರಶ್ನ ಸಂಖ್ಯೆ ಹದಿನಾಲ್ಕು ಲೀಲಾವತಿ ಪ್ರಬಂಧಂ ಕೃತಿಯ ರಚನಾಕಾರರು ಯಾರು ಹದಿನೈದನೇ ಪ್ರಶ್ನೆ ಜಗನ್ನಾಥ ವಿಜಯ ಕೃತಿಯ ಕರ್ತೃ ಯಾರು ಹದಿನಾರು ನಿಂದಿರ ದಂಡಾಧೀಶಂ ಕುಳ್ಳಿರೆ ಮಂತ್ರಿ ತೊಡಂಕೆ ಕವಿ ಎನಿಸಿಕೊಂಡ ಕವಿ ಯಾರು ಹದಿನೇಳನೇ ಪ್ರಶ್ನೆ ಗಜಬೆಂಟೆಗಾರ ಎಂಬ ಬಿರುದನ್ನು ಹೊಂದಿದ್ದವನು ಯಾರು ಪ್ರಶ್ನೆ ಸಂಖ್ಯೆ ಹದಿನೆಂಟು ಮಾರ್ಗ ಕೃತಿಗೆ ಆಕರ ಗ್ರಂಥ ಕನ್ನಡದ ಮೊದಲ ಗದ್ಯ ಒಡ್ಡಾರಾಧನೆ ಕೃತಿಯ ಕಾಲ ಎಷ್ಟು ಇಪ್ಪತ್ತು ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳ್ ಬನವಾಸಿ ದೇಶದೊಳು ಈ ಕೃತಿ ಇರುವಂತಹ ಕೃತಿ ಯಾವ ಕೃತಿಯಲ್ಲಿ ಈ ಸಾಲು ಬಂದಿದೆ ಇಪ್ಪತ್ತೊಂದು ಅತ್ತಿಮಬ್ಬೆ ಸಾವಿರ ಪ್ರತಿಗಳನ್ನು ಮಾಡಿಸಿ ದಾನ ಮಾಡಿದ ಜೈನ ಕೃತಿ ಡ್ಯಾಶ್ ಇಪ್ಪತ್ತೆರಡು ರನ್ನನಿಗೆ ಆಶ್ರಯ ನೀಡಿದ್ದ ರಾಜ ಡ್ಯಾಶ್ ಇಪ್ಪತ್ಮೂರು ಪಂಪನಂ ಪೊನ್ನಿಗನಂ ಕವಿರತ್ನಮಂ ಈ ಮೂವರೇ ಕವಿಗಳು ಎಂದು ಹೆಮ್ಮೆಯಿಂದ ಹೇಳಿಕೊಂಡ ಕವಿ ಡ್ಯಾಶ್ ಇಪ್ಪತ್ನಾಲ್ಕು ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಡ್ಯಾಶ್ ಕನ್ನಡ ಭಾಷೆಯಲ್ಲಿ ರಚನೆಯಾದ ಮೊದಲ ವ್ಯಾಕರಣ ಗ್ರಂಥ ಡ್ಯಾಶ್ ಇದರ ಎರಡನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಿ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ನಂತರ ಕನ್ನಡ ಭಾಷೆಯಲ್ಲೇ ರಚನೆಯಾದ ಮೊದಲ ವ್ಯಾಕರಣ ಗ್ರಂಥ ಇಪ್ಪತ್ತಾರು ಅಲಂಕಾರದ ಬಗ್ಗೆ ಉಲ್ಲೇಖವಿರುವ ಮೊದಲ ಗ್ರಂಥ ಇಪ್ಪತ್ತೇಳು ಅಲಂಕಾರ ರಾ ಬಿಟ್ಟೋಗಿದೆ ಅಲಂಕಾರ ಒಂದನ್ನೇ ವಿಮರ್ಶಿಸುವ ಮೊದಲ ಗ್ರಂಥ ಇಪ್ಪತ್ತೆಂಟನೇದು ಕನ್ನಡದಲ್ಲಿ ದೊರೆತಿವ ಮೊದಲ ಜೈನ ರಾಮಾಯಣ ಯಾವುದು ಇಪ್ಪತ್ತೊಂಬತ್ತು ಧರ್ಮಾಮೃತ ಕೃತಿಯ ಕರ್ತೃ ಯಾರು ಮೂವತ್ತು ಅಭಯರುಚಿ ಅಭಯಮತಿ ಅಮೃತಮತಿ ಪಾತ್ರಗಳಿರುವ ಕೃತಿ ಯಾವುದು ಮೂವತ್ತೊಂದು ಕಬ್ಬಿಗರ ಕಾವಂ ಅಥವಾ ಕಾವನ ಗೆಲ್ಲಂ ಅಥವಾ ಮದನ ವಿಜಯ ಅಂತೀವಿ ಈ ಕೃತಿಯನ್ನು ರಚನೆ ಮಾಡಿದವನು ಯಾರು ಮೂವತ್ತೆರಡು ಲೀಲಾವತಿ ಪ್ರಬಂಧ ಚಂಪು ಕಾವ್ಯವನ್ನು ರಚಿಸಿದವನು ಯಾರು ಮೂವತ್ತ್ ಮೂರು ಶೃಂಗಾರ ರಸ ಒಂದನ್ನೇ ನಿರೂಪಿಸುವ ಕೃತಿ ಯಾವುದು ಮೂವತ್ನಾಲ್ಕು ರುದ್ರಭಟ್ಟ ಕವಿಗೆ ಆಶ್ರಯ ನೀಡಿದ್ದ ರಾಜ ಯಾರು ಮೂವತ್ತೈದು ರಸಕಲಿಕೆ ಎಂಬ ಅಲಂಕಾರ ಗ್ರಂಥವನ್ನು ರಚಿತವನು ಯಾರು ಮೂವತ್ತಾರು ಮೊದಲ ಸಂಕಲನ ಗ್ರಂಥ ಸೂಕ್ತಿ ಸುಧಾರಣವಾದ ಕರ್ತೃ ಯಾರು ಇನ್ನು ಮೂವತ್ತೇಳು ಕಾವ್ಯಸಾರ ಕೃತಿಯ ಮತ್ತೊಂದು ಹೆಸರು ಏನು ಮೂವತ್ತೆಂಟು ಕರ್ನಾಟಕ ಲಕ್ಷಣ ಶಿಕ್ಷಾಚಾರ್ಯ ಎಂಬ ಬಿರುದು ಹೊಂದಿದ್ದ ವಯ್ಯಾಕರಣ ವೈಕರ್ಣಿ ಯಾರು ಮೂವತ್ತೊಂಬತ್ತು ಚಿಗದೇವರಾಜ ವಿಜಯಂ ಕೃತಿಯ ಕರ್ತೃ ಡ್ಯಾಶ್ ನಲವತ್ತನೇ ಪ್ರಶ್ನೆ ರಾಜಶೇಖರ ವಿಳಾಸ ಮತ್ತು ಶಬರಶಂಕರ ವಿಳಾಸ ಕೃತಿಯನ್ನು ರಚಿಸಿದವರು ಯಾರು ನಲವತ್ತೊಂದು ಒಡಲುಗೊಂಡವ ಹಸಿವ ಒಡಲುಗೊಂಡವ ಹುಸಿವ ಈ ವಚನವನ್ನು ರಚನೆ ಮಾಡಿದವರು ಯಾರು ಜೇಡರ್ ದಾಸಿಮಯ್ಯನವರ ವಚನಗಳ ಅಂಕಿತ ಏನು ನಲವತ್ತ್ಮೂರು ಕೊಟ್ಟ ಕುದುರೆಯ ನೇರದೆ ನೇರ ಲರಿಯದೆ ಈ ವಚನವನ್ನು ರಚನೆ ಮಾಡಿದವರು ಯಾರು ನಲವತ್ನಾಲ್ಕು ಕಪಿಲಸಿದ್ದ ಮಲ್ಲಿಕಾರ್ಜುನ ಅಂಕಿತದಲ್ಲಿ ವಚನಗಳನ್ನು ರಚಿಸಿದವರು ಯಾರು ನಲವತ್ತೈದು ಯೋಗಿನಾಥ ಎಂಬ ಅಂಕಿತದಿಂದ ತ್ರಿವಿದಿಗಳನ್ನು ರಚಿಸಿದವರು ಯಾರು ನಲವತ್ತಾರು ಕುಲಹೀನ ಶಿಷ್ಯಂಗೆ ಅನುಗ್ರಹ ಮಾಡಿ ಈ ವಚನ ಈ ವಚನ ಯಾರದ್ದು ನಲವತ್ತೇಳು ಶೂನ್ಯ ಸಂಪಾದನೆಯ ಗ್ರಂಥದ ಯೋಜನೆಯನ್ನು ಮೊದಲು ಕಂಡವರು ಯಾರು ಇನ್ನು ನಲವತ್ತೆಂಟು ಗಿರಿಜಾ ಕಲ್ಯಾಣ ಎಂಬ ಪ್ರೌಢ ಚೆಂಪು ಕೃತಿಯ ರಚನಾಕಾರರು ಯಾರು ಇನ್ನು ನಲವತ್ತೊಂಬತ್ತು ಚಂದ್ರಮತಿ ಪುತ್ರ ವಿಲಾಪ ಪ್ರಸಂಗವಿರುವ ಕಾವ್ಯ ಯಾವುದು ಐವತ್ತನೇ ಪ್ರಶ್ನೆ ಹರಿಹರ ಮಹತ್ವ ಕೃತಿಯ ಕರ್ತೃ ಯಾರು ಈಗ ಉತ್ತರಗಳನ್ನು ನೋಡೋಣ ಸ್ನೇಹಿತರು ಯಾರೆಲ್ಲ ಎ ಎಸ್ ಡಿ ಎ ಪಿ ಡಿ ಒ ಗ್ರೂಪ್ ಸಿ ನೆಟ್ ಮತ್ತು ಸ್ಲೆಟ್ ಎಲ್ಲದಕ್ಕೂ ಕೂಡ ಈ ಪ್ರಶ್ನೆಗಳು ಪ್ರಮುಖವಾದಂಥ ಪ್ರಶ್ನೆಗಳು ಒಂದು ಕಡೆ ಬರ್ಕೊತ ಬನ್ನಿ ಬರವಣಿಗೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಿ ಮೊದಲನೇ ಪ್ರಶ್ನೆ ಹನ್ಮಿಡಿ ಶಾಸನದ ಭಾಷೆ ಕೇಳಲಾಗಿತ್ತು ಭಾಷೆ ಪೂರ್ವದ ಹಡಗನ್ನಡದಲ್ಲಿದೆ ಎರಡನೇದಕ್ಕೆ ಬಾದಾಮಿ ಶಾಸನಕ್ಕಿರುವ ಮತ್ತೊಂದು ಹೆಸರು ಕಪ್ಪೆ ಅರಭಟ್ಟ ಶಾಸನ ಪ್ರಶ್ನೆ ಮೂರು ಹಾವು ತಿಂದವರ ನುಡಿಸಬಹುದು ಈ ವಚನವನ್ನ ರಚನೆ ಮಾಡಿದವರು ಯಾರು ಅಂತ ಕೇಳಲಾಗಿತ್ತು ಸರಿಯಾದ ಉತ್ತರ ಬಸವಣ್ಣನವರು ಇನ್ನು ನಾಲ್ಕನೇ ಪ್ರಶ್ನೆ ಮದನ ತಿಲಕ ಕೃತಿಯನ್ನ ರಚನೆ ಮಾಡಿದವರು ಯಾರು ಅಂತ ಕವಿ ಚಂದ್ರರಾಜ ಇದರ ಕರ್ತೃ ಐದನೇ ಪ್ರಶ್ನೆ ಕನ್ನಡ ಸಾಹಿತ್ಯದ ಮೊದಲ ಶತಕ ಕೃತಿ ಯಾವುದು ಅಂತ ಕೇಳಲಾಗಿತ್ತು ಚಂದ್ರ ಚೂಡಾಮಣಿ ಶತಕ ನಂತರ ಆರನೇ ಪ್ರಶ್ನೆ ದುರ್ಗಸಿಂಹನಿಗೆ ಆಶ್ರಯ ನೀಡಿದ್ದ ರಾಜ ಒಂದನೇ ಜಗದೇಕ ಮಲ್ಲ ಏಳನೇ ಪ್ರಶ್ನೆ ಕರ್ನಾಟಕ ಭಾಷಾಭೂಷಣ ಈ ಕೃತಿಯ ಕರ್ತೃ ಯಾರು ಎರಡನೇ ನಾಗವರ್ಮ ಇದಕ್ಕೆ ಸರಿಯಾದಂತಹ ಉತ್ತರ ನಂತರ ಎಂಟನೇ ಪ್ರಶ್ನೆ ರಾಷ್ಟ್ರಕೂಟರ ರಾಜ ಲಾಂಛನ ಗರುಡ ಇಲ್ಲಿ ರಾಜಮನೆತನ ಅವರ ರಾಜ ಲಾಂಛನ ರಾಜಧಾನಿ ಇವೆಲ್ಲವನ್ನೂ ಕೂಡ ಕನ್ನಡ ಸಂಸ್ಕೃತಿ ಅಡಿಯಲ್ಲಿ ಪ್ರಶ್ನೆಯನ್ನು ಕೇಳಬಹುದು ಒಂಬತ್ತನೇ ಪ್ರಶ್ನೆ ಪೊನ್ನ ಕವಿಗೆ ಆಶ್ರಯ ನೀಡಿದ್ದ ರಾಜ ಮೂರನೇ ಕೃಷ್ಣ ಸಿಂಹಾವಲೋಕನ ಕ್ರಮದಿಂದ ರಚನೆಯಾದಂಥ ಕೃತಿ ಅಂತ ಹತ್ತನೇ ಪ್ರಶ್ನೆ ಇತ್ತು ಸರಿಯಾದಂಥ ಉತ್ತರ ರನ್ನನ ಗದಾಯುದ್ಧ ಹನ್ನೊಂದನೇ ಪ್ರಶ್ನೆ ಶಿವತತ್ವ ಚಿಂತಾಮಣಿ ಯಾವ ಛಂದಸ್ಸಿನಲ್ಲಿದೆ ಈ ಕೃತಿ ಅಂತ ಕೇಳಲಾಗಿತ್ತು ಸರಿಯಾದಂಥ ಉತ್ತರ ವಾರ್ಧಕ ಷಟ್ಪದಿ ಹನ್ನೆರಡನೇದು ಪ್ರಭುಲಿಂಗ ಲೀಲೆ ಕೃತಿಯನ್ನು ರಚನೆ ಮಾಡಿದವನು ಚಾಮರಸ ಹದಿಮೂರು ರಾಮಾಯಣ ಕೃತಿಯ ಮತ್ತೊಂದು ಹೆಸರು ರಾಮಚಂದ್ರ ಚರಿತ ಪುರಾಣ ನಂತರ ಹದಿನಾಲ್ಕು ಲೀಲಾವತಿ ಪ್ರಬಂಧಂ ಕೃತಿಯ ರಚನಾಕಾರರು ಸರಿಯಾದ ಉತ್ತರ ನೇಮಿಚಂದ್ರ ಹದಿನೈದನೇ ಪ್ರಶ್ನೆ ಜಗನ್ನಾಥ ವಿಜಯ ಈ ಕೃತಿಯನ್ನು ರಚನೆ ಮಾಡಿದವನು ರುದ್ರವಟ್ಟ ಹದಿನಾರು ನಿಂದಿರೆ ದಂಡಾಧೀಶಂ ಕುಳ್ಳಿರೆ ಮಂತ್ರಿ ತೊಡಂಕೆ ಕವಿ ಎನಿಸಿಕೊಂಡಂತಹ ಕವಿ ಜನ್ನ ಹದಿನೇಳು ಗಜಬೆಂಟೆಗಾರ ಎಂಬ ಬಿರುದು ಹೊಂದಿದ್ದವನು ಪ್ರೌಢ ದೇವರಾಯ ಹದಿನೆಂಟು ಕವಿರಾಜಮಾರ್ಗ ಕೃತಿಗೆ ಆಕರ ಗ್ರಂಥ ಈಗಾಗಲೇ ಸಂಸ್ಕೃತದಲ್ಲಿ ರಚನೆಯಾಗಿದ್ದಂತಹ ದಂಡಿಯ ಕಾವ್ಯಾದರ್ಶ ಹತ್ತೊಂಬತ್ತು ಕನ್ನಡದ ಮೊದಲ ಗದ್ಯ ಒಡ್ಡಾರಾಧನೆ ಇದೆಯಲ್ಲ ಕೃತಿಯ ಕಾಲವನ್ನು ಕೇಳಲಾಗಿತ್ತು ಕ್ರಿಸ್ತಶಕ ಒಂಬೈನೂರ ಇಪ್ಪತ್ತು ಇಪ್ಪತ್ತನೇ ಪ್ರಶ್ನೆ ಕೋಗಿಲೆಯಾಗಿ ಪುಟ್ಟುವುದು ನಂದನದೋಳ್ ಬನವಾಸಿ ದೇಶದೋಳು ಈ ಸಾಲುಗಳು ಯಾವ ಕೃತಿಯಲ್ಲಿದೆ ವಿಕ್ರಮಾರ್ಜುನ ವಿಜಯ ಕೃತಿಯಲ್ಲಿ ಇದೆ ನಂತರ ಇಪ್ಪತ್ತೊಂದು ಅತ್ತಿಮಬ್ ಸಾವಿರ ಪ್ರತಿಗಳನ್ನು ಮಾಡಿಸಿ ದಾನ ಮಾಡಿದ ಜೈನ ಕೃತಿ ಶಾಂತಿ ಪುರಾಣ ಪೊನ್ನನ ಶಾಂತಿ ಪುರಾಣ ಇಪ್ಪತ್ತೆರಡು ರನ್ನನಿಗೆ ಆಶ್ರಯ ನೀಡಿದ್ದ ರಾಜ ಇದಕ್ಕೆ ಸರಿಯಾದಂತ ಉತ್ತರ ಚಾಲುಕ್ಯ ಚಕ್ರವರ್ತಿ ತೈಲಪ ಕೂಡ ಆಶ್ರಯವನ್ನ ಕೊಟ್ಟಿರ್ತಾನೆ ನಂತರ ಆತನ ಮಗ ಸತ್ಯಾಶ್ರಯ ಆತನ ಹೆಸರು ಇರುವ ಬೆಡಂಗ ಅಂತ ಕೂಡ ಕರಿತೀವಿ ಮಗ ಸತ್ಯಾಶ್ರಯ ಇರುವ ಬೆಡಂಗನ ಕಾಲದಲ್ಲೂ ಕೂಡ ರನ್ನನಿಗೆ ಆಶ್ರಯವನ್ನ ಕೊಡಲಾಗಿತ್ತು ಮತ್ತೆ ಮಂತ್ರಿ ಚಾವುಂಡರಾಯನ ಆಶ್ರಯದಲ್ಲೂ ಕೆಲವು ಕಾಲ ಇರ್ತಾನೆ ಆ ಹೆಸರು ಹೆಸರುಗಳು ನೆನಪಿರಬೇಕು ಚಾಲುಕ್ಯ ಚಕ್ರವರ್ತಿ ತೈಲಪ ಮಗ ಸತ್ಯಾಶ್ರಯ ಇರುವ ಬೆಡಂಗ ಮತ್ತೆ ಚಾವುಂಡರಾಯ ಆಯ್ಕೆಗಳು ಕೊಟ್ಟಾಗ ಯಾರ ಹೆಸರು ಇರುತ್ತೆ ನೋಡಿಕೊಂಡು ಬರೆಯೋದು ಇಪ್ಪತ್ತ್ ಮೂರನೇದು ಪಂಪನು ಪೊನ್ನಿಗನು ಕವಿರತ್ನಮಂ ಅಂತ ಹೇಳ್ಕೊಂಡವನು ಕವಿ ರನ್ನ ಅಂದರೆ ಪಂಪ ಪೊನ್ನ ರನ್ನ ಇವ ಇವರು ಮೂರು ಜನ ಕವಿರತ್ನರು ಅಂತ ಹೇಳ್ಕೊಂಡವನು ರನ್ನ ಇಪ್ಪತ್ನಾಲ್ಕು ಕನ್ನಡದ ಮೊದಲ ವ್ಯಾಕರಣಕ್ಕಂತ ಇಲ್ಲಿ ಗಮನಿಸಬೇಕು ಸ್ನೇಹಿತರೆ ಅಂದರೆ ಕನ್ನಡದ ಬಗ್ಗೆ ವ್ಯಾಕರಣ ಗ್ರಂಥ ರಚನೆ ಆಯಿತು ಅದು ಕರ್ನಾಟಕ ಭಾಷಾಭೂಷಣ ಆದರೆ ಕನ್ನಡದಲ್ಲಿ ಅದು ರಚನೆ ಆಗಿಲ್ಲ ಸಂಸ್ಕೃತದಲ್ಲಿ ಅದು ರಚನೆ ಆಯಿತು ಆದರೆ ಕನ್ನಡ ವ್ಯಾಕರಣದ ಬಗ್ಗೆ ಬರೆಯಲಾಗಿದೆ ಹಾಗಾಗಿ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಕರ್ನಾಟಕ ಭಾಷಾಭೂಷಣ ಅದರ ನಂತರ ಕೇಶಿರಾಜ ಬರಿತಾನೆ ಕನ್ನಡ ಭಾಷೆಯಲ್ಲೇ ಬರೀತಾನೆ ಕನ್ನಡ ವ್ಯಾಕರಣ ಗ್ರಂಥನ ಅದು ಕೇಶಿರಾಜನ ಶಬ್ದಮಣಿ ದರ್ಪಣ ಹಾಗಾಗಿ ಕೇವಲ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಅಂದ್ರೆ ಕರ್ನಾಟಕ ಭಾಷಾಭೂಷಣ ಎರಡನೇ ನಾಗವರ್ಮ ಕನ್ನಡ ಭಾಷೆಯಲ್ಲಿ ರಚನೆಯಾದಂಥ ಮೊದಲ ವ್ಯಾಕರಣ ಗ್ರಂಥ ಶಬ್ದಮಣಿ ದರ್ಪಣ ಕೆ ಒಂದು ಅದೇ ರೀತಿಯಾಗಿ ಅಲಂಕಾರದ ಬಗ್ಗೆ ಈಗಾಗಲೇ ಉಲ್ಲೇಖ ಇರುತ್ತೆ ಕವಿರಾಜ ಮಾರ್ಗದಲ್ಲಿ ಕವಿರಾಜ ಮಾರ್ಗದಲ್ಲಿ ಅಲಂಕಾರಗಳ ಬಗ್ಗೆ ತಿಳಿಸಲಾಗಿದೆ ಆದರೆ ಪರಿಪೂರ್ಣ ಗ್ರಂಥ ಅಲಂಕಾರದ ಬಗ್ಗೆ ರಚನೆಯಾಗಿದೆ ಅಂತ ಅದರ ಮೊದಲ ಗ್ರಂಥ ಯಾವುದು ಅಂತಂದ್ರೆ ಅದು ಕಾವ್ಯಾವಲೋಕನ ಇದು ಕೂಡ ಎರಡನೇ ನಾಗವರ್ಮನ ಕೃತಿ ಕಾವ್ಯಾವಲೋಕನ ಕೃತಿಯಲ್ಲಿ ಇಡೀ ಕೃತಿಯ ತುಂಬ ಅಲಂಕಾರದ ಬಗ್ಗೆ ಚರ್ಚಿಸಲಾಗಿದೆ ಹಾಗಾಗಿ ಮೊದಲು ಅಲಂಕಾರಗಳ ಬಗ್ಗೆ ನಮಗೆ ಉಲ್ಲೇಖ ಸಿಗೋದು ಕವಿರಾಜ ಮಾರ್ಗದಲ್ಲಿ ಆದರೆ ಒಂದು ಗ್ರಂಥ ಪರಿಪೂರ್ಣವಾಗಿ ಅಲಂಕಾರವನ್ನೇ ಒಳಗೊಂಡಿದೆ ಅಂತಂದ್ರೆ ಅದು ಕಾವ್ಯಾವಲೋಕನ ಕನ್ನಡದಲ್ಲಿ ದೊರೆತಿರುವ ಮೊದಲ ಜೈನ ರಾಮಾಯಣ ಅಂತ ಕೇಳಲಾಗಿತ್ತು ಇಪ್ಪತ್ತೆಂಟನೆಯ ಪ್ರಶ್ನೆ ಸರಿಯಾದಂತ ಉತ್ತರ ಪಂಪ ರಾಮಾಯಣ ನಂತರ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಧರ್ಮಾಮೃತ ಕೃತಿಯ ಕರ್ತೃ ನಯಸೇನ ಇನ್ನು ಅಭಯ ರುಚಿ ಅಭಯಮತಿ ಅಮೃತಮತಿ ಪಾತ್ರಗಳಿರುವ ಕೃತಿಯನ್ನು ಕೇಳಲಾಗಿತ್ತು ಯಶೋಧರ ಚರಿತೆ ಕೃತಿಯಲ್ಲಿ ಕಾಣಬಹುದು ಮೂವತ್ತೊಂದನೇ ಪ್ರಶ್ನೆ ಕಬ್ಬಿಗರ ಕಾವಂ ಅಥವಾ ಕಾವನಗೆಲ್ಲ ಮದನ ತಿಲಕ ಇವೆಲ್ಲವೂ ಕೂಡ ಒಂದೇ ಕೃತಿಯ ಬೇರೆ ಬೇರೆ ಹೆಸರುಗಳು ಇದನ್ನು ರಚನೆ ಮಾಡಿದಂಥ ಕವಿ ಆಂಡಯ್ಯ ಮೂವತ್ತೆರಡು ಲೀಲಾವತಿ ಪ್ರಬಂಧ ಈ ಚಂಪು ಕಾವ್ಯವನ್ನು ರಚಿಸಿದವನು ನೇಮಿ ಚಂದ್ರ ಮೂವತ್ತ್ ಮೂರು ಶೃಂಗಾರ ರಸ ಒಂದನ್ನೇ ನಿರೂಪಿಸಿರುವಂಥ ಕೃತಿ ಲೀಲಾವತಿ ಪ್ರಬಂಧ ಇದು ಕೂಡ ನೇಮಿಚಂದ್ರನ ಕೃತಿ ಲೀಲಾವತಿ ಪ್ರಬಂಧ ಮೂವತ್ನಾಲ್ಕನೇ ಪ್ರಶ್ನೆ ರುದ್ರಭಟ್ಟ ಕವಿಗೆ ಆಶ್ರಯ ನೀಡಿದಂಥ ರಾಜ ಹೊಯ್ಸಳರ ವೀರಬಲ್ಲಾಳ ಅದು ವೀರಬಲ್ಲಾಳ ನಂತರ ಮೂವತ್ತೈದು ರಸಕಲಿಕೆ ಎನ್ನುವಂತಹ ಈ ಅಲಂಕಾರ ಗ್ರಂಥವನ್ನು ರಚನೆ ಮಾಡಿದಂಥವನು ರುದ್ರಭಟ್ಟ ಮೂವತ್ತಾರು ಮೊದಲ ಸಂಕಲನ ಗ್ರಂಥ ಸೂಕ್ತಿ ಸುಧಾರಣವಾದ ಕರ್ತೃ ಮಲ್ಲಿಕಾರ್ಜುನ ಕವಿ ಕವಿ ಎನ್ನುವುದಕ್ಕಿಂತ ಆತ ಸಂಕಲನಕಾರ ಮೂವತ್ತೇಳನೇ ಪ್ರಶ್ನೆ ಕಾವ್ಯಸಾರ ಕೃತಿಯ ಮತ್ತೊಂದು ಹೆಸರು ಸೂಕ್ತಿ ಸುಧಾರಣವ ಮೂವತ್ತೆಂಟು ಕರ್ನಾಟಕ ಲಕ್ಷಣ ಶಿಕ್ಷಾಚಾರ್ಯ ಅನ್ನುವಂಥ ಬಿರುದು ಇದ್ದಿದ್ದು ಕೆಶಿರಾಜನಿಗೆ ಮೂವತ್ತೊಂಬತ್ತು ಚಿಕ್ಕದೇವರಾಜ ವಿಜಯಂ ಕೃತಿಯ ಕರ್ತೃ ತಿರುಮಲಾರ್ಯ ನಲವತ್ತನೇ ಪ್ರಶ್ನೆ ರಾಜಶೇಖರ ವಿಳಾಸ ಮತ್ತು ಶಬರಶಂಕರ ವಿಳಾಸ ಈ ಕೃತಿಗಳನ್ನು ರಚನೆ ಮಾಡಿದವರು ಸರಿಯಾದ ಉತ್ತರ ಷಡಾಕ್ಷರಿ ನಲವತ್ತೊಂದನೇ ಪ್ರಶ್ನೆ ಒಡಲುಗೊಂಡವ ಹಸಿವ ಒಡಲುಗೊಂಡವ ಹುಸಿವ ಈ ವಚನವನ್ನು ರಚನೆ ಮಾಡಿದವರು ಜೇಡರ ದಾಸಿಮಯ ಅದೇ ರೀತಿಯಾಗಿ ಜೇಡರ ದಾಸಿಮಯ್ಯನವರ ವಚನಗಳ ಅಂಕಿತ ಸುಲಭವಾದಂಥ ಪ್ರಶ್ನೆ ಇದು ಸರಿಯಾದಂಥ ಉತ್ತರ ರಾಮನಾಥ ನಲವತ್ತ್ಮೂರು ಕೊಟ್ಟ ಕುದುರೆಯ ನೇರಲರಿಯದೆ ಇದು ವಚನದ ಮೊದಲನೇ ಸಾಲು ಇದರ ರಚನಕಾರರು ಅಲ್ಲಮ್ಮ ಪ್ರಭು ನಲವತ್ನಾಲ್ಕು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂಕಿತವನ್ನು ಇಟ್ಕೊಂಡು ವಚನಗಳನ್ನು ರಚನೆ ಮಾಡಿದಂಥವ್ರು ಸಿದ್ದರಾಮ ಅದೇ ರೀತಿಯಾಗಿ ನಲವತ್ತೇಳನೇ ಪ್ರಶ್ನೆಯನ್ನು ಬರೋಣ ಅದೇ ಸಿದ್ದರಾಮ ಅವರು ತ್ರಿವಿಧಿಗಳನ್ನು ರಚನೆ ಮಾಡಬೇಕಾದ್ರೆ ಬೇರೆ ಅಂಕಿತವನ್ನು ಇಟ್ಕೊಂಡಿರ್ತಾರೆ ಅದೇನಪ್ಪ ಅಂತಂದರೆ ಯೋಗಿನಾಥ ಯೋಗಿನಾಥ ಎಂಬ ಅಂಕಿತದಿಂದ ತ್ರಿವಿಧಿಗಳನ್ನು ರಚಿಸಿದವನು ಸಿದ್ದರಾಮ ನಲವತ್ತಾರು ಕುಲಹೀನ ಶಿಷ್ಯಂಗೆ ಅನುಗ್ರಹ ಮಾಡಿ ಇದು ಯಾರ ವಚನ ಸರಿಯಾದ ಉತ್ತರ ಅಂಬಿಗರ ಚೌಡಯ್ಯ ನಲವತ್ತೇಳು ಶೂನ್ಯ ಸಂಪಾದನೆಯ ಗ್ರಂಥದ ಯೋಜನೆಯನ್ನು ಮೊದಲು ಸಿದ್ಧಪಡಿಸಿದವರು ಯಾರು ಅಂತಂದ್ರೆ ಸರಿಯಾದ ಉತ್ತರ ಶಿವಗಣ ಪ್ರಸಾದಿ ಮಹದೇವಯ್ಯ ನಲವತ್ತೆಂಟು ಗಿರಿಜಾ ಕಲ್ಯಾಣ ಇದು ಒಂದು ಪ್ರೌಢ ಚಂಪು ಕೃತಿ ಇದನ್ನು ರಚನೆ ಮಾಡಿದಂಥವ್ರು ಯಾರು ಅಂತ ಕೇಳಲಾಗಿತ್ತು ಸರಿಯಾದ ಉತ್ತರ ಹರಿಹರ ನಲವತ್ತೊಂಬತ್ತನೇ ಪ್ರಶ್ನೆ ಚಂದ್ರಮತಿ ಪುತ್ರ ವಿಲಾಪ ಪ್ರಸಂಗವಿರುವಂತಹ ಕಾವ್ಯ ಯಾವುದು ಸರಿಯಾದ ಉತ್ತರ ಹರಿಶ್ಚಂದ್ರ ಕಾವ್ಯ ಇನ್ನು ಹರಿಹರ ಮಹತ್ವ ಅಥವಾ ಹರಿಹರ ಮಹಾತ್ಮೆ ಅಂತ ಕರಿತೀವಿ ಈ ಕೃತಿಯನ್ನ ರಚನೆ ಮಾಡಿದವರು ಯಾರು ಅಂತ ಕೇಳಲಾಗಿತ್ತು ಸರಿಯಾದ ಉತ್ತರ ರಾಘವಾಂಕ ಇದಿಷ್ಟು ಸ್ನೇಹಿತರೆ ನಿಮ್ಮ ಪರೀಕ್ಷೆಗಾಗಿ ಒಂದು ಪುನರಾವರ್ತನೆ ಐವತ್ತು ಪ್ರಶ್ನೆಗಳನ್ನು ಕೇಳಲಾಗಿತ್ತು ನೀವು ಎಷ್ಟು ಉತ್ತರಗಳನ್ನು ಸರಿ ಮಾಡಿದ್ದೀರಾ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಇದೇ ರೀತಿಯ ವಿಡಿಯೋಗಳು ಬೇಕು ಅನ್ನೋದನ್ನು ಕೂಡ ಕಮೆಂಟ್ನಲ್ಲಿ ತಿಳಿಸಿ ಯಾರು ಪಠ್ಯಪುಸ್ತಕ ತಗೊಂಡಿದ್ದೀರಿ ಆ ವಿಡಿಯೋ ಲಿಂಕ್ ಕಳಿಸಲಾಗಿದೆ ಅದನ್ನು ನೋಡಿ ದಯಮಾಡಿ ತಿದ್ದುಪಡಿ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ವಂದನೆಗಳೊಂದಿಗೆ ಲಕ್ಷ್ಮೀ ಅಭಿರಾಮ್